ಶನಿವಾರ ಗೊತ್ತಾಗಿಲ್ಲ ನಮಗೆ ಗೊತ್ತಾಗಿದ್ದು ಸೋಮವಾರ ಯಾಕಂದ್ರೆ ಆ ಹುಡುಗಿಯ ತಂದೆ ನಮಗೆ ಬಹಳ ಆತ್ಮೀಯರು ಆ ಹುಡುಗಿ ಅವತ್ತು ಮನೆಯಲ್ಲಿ ಸ್ಕೂಲಿಗೆ ಹೋಗ್ದೇನೆ ಅವಳು ಅವರ ತಂದೆಗೆ ಏನು ಹೇಳ್ತಾಳೆ ಅಂತಂದ್ರೆ ನಾನು ನಮ್ಮ ದೊಡ್ಡಮ್ಮನ ಮನೆ ಅಲ್ಲೇ ಆ ಊರದ ಪಕ್ಕದಲ್ಲೇ 1.5 ಕಿಲೋಮೀಟರ್ದಲ್ಲಿ ಇರುವಂಥ ಊರಿಗೆ ಹೋಗಿ ಆ ದೊಡ್ಡಮ್ಮನ ಮನೆಯಿಂದ ನಾನು ವಚನದ ಬುಕ್ಕುಗಳು ತೊಗೊಂಡು ಬರ್ತೀನಿ ಅಂತಂದು ಹೇಳಿ ಆ ಮನೆಯಿಂದ ಹೋಗ್ತಾಳಕ್ಕೆ ಬೆಳಗ್ಗೆ 10 ಗಂಟೆಗೆ ಅವಳು ಇದೇ ರೀತಿ ಹಿಂದೆನೂ ಕೂಡ ಒಂದು 3-4 ಸರ್ತಿ ಅವರ ದೊಡ್ಡಮ್ಮನ ಮನೆಗೆ ತಾನೇ ಆಗಿ ಒಬ್ಬಳೆ ಹೋಗಿ ಬಂದಿರೋದು ಉದಾಹರಣೆಗಳು ಇದ್ದಾವೆ ಅದಕ್ಕೆ ಅವರ ತಂದೆ ಏನು ತಿಳ್ಕೊಂಡ್ರು ಅವರು ಹೋಗಿ ಅವರ ದೊಡ್ಡಮ್ಮನ ಮನೆಯಲ್ಲೇ ಇದ್ದಿರಬಹುದು ಅಂತ ಅವರು ತಿಳ್ಕೊಂಡಿದ್ರು ಆದರೆ ಮರುದಿವಸ ಸ್ಯಾಟರ್ಡೇ ಆಗಿದ್ದ ಪ್ರಕರಣ ಸಂಡೇ ನೈಟು ಆ ಹೊಲದಲ್ಲಿ ಏನು ಬಾವಿಯಲ್ಲಿ ಇದು ಸಿಕ್ತು ಅವಳದು ಶವ ಅವರು ಬಾವಿಯಲ್ಲಿ ನೀರು ಬಿಡೋಕ್ಕೆ ಆ ಹೊಲದ ಮಾಲಕ ಬಾವಿಗೆ ಹೋದಾಗ ಅದು ಶವ ನೋಡಿ ಅವರು ಮಾಹಿತಿ ಕೊಡ್ತಾರೆ ಪೊಲೀಸರಿಗೆ ಪೊಲೀಸರು ಬಂದು ಅಲ್ಲಿ ಊರನ್ನ ಜನರ ಸಹಾಯದಿಂದ ಅದು ಶವವನ್ನು ಹೊರಗೆ ತೆಗಿತಾರೆ ಇದರಲ್ಲಿ ಒಂದು ಘಟನೆ ಏನು ನಮಗೆ ಮನ ಕುಲುಕುವಂಥ ಘಟನೆ ಅಂತಂದ್ರೆ ಆ ಶವ ತೆಗೆಯುವಂಥ ವ್ಯಕ್ತಿ ಆ ದೊಡ್ಡಮ್ಮನ ಗಂಡನ ತಂದೆ ಅಣ್ಣ ಆಕೆ ಹುಡುಗಿ ಯಾರ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಳಲ್ಲ ಆ ದೊಡ್ಡಮ್ಮನ ಗಂಡನ ಅಣ್ಣವ ಅಂದ್ರೆ ಅವನ ಸಹಾಯದಿಂದ ಬಾಡಿ ಹೊರಗೆ ತೆಗೆದಾರ ಬಟ್ ಆ ಬಾಡಿ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅವರಿಗೆ ಅಷ್ಟು ಅದು 2 ದಿನ ನೀರಲ್ಲಿ ಇರೋದ್ರಿಂದ ಮೀನೆಲ್ಲ ತಿಂದಿರೋದ್ರಿಂದ ಅದು ಗುರುತಿಸ್ಲಿಕ್ಕೆ ಆಗಲಿಲ್ಲ ಮುಖ ಅದು ಕಣ್ಣು ಎಲ್ಲ ಇದು ಆಗಿಬಿಟ್ಟಿತ್ತು ಆ ತೆಗೆದಂಥ ಸಂದರ್ಭದಾಗ ಅಲ್ಲಿ ಅವರು ಪ್ರತ್ಯಕ್ಷ ನೋಡಿದಂಥ ದೃಶ್ಯ ಏನಿತ್ತು ಅಂತಂದರೆ ಸೊಂಟದ ಕೆಳಗಡೆ ಬಟ್ಟೆ ಇರಲಿಲ್ಲ ಮತ್ತು ಕೈ ಈ ರೀತಿ ಹಿಂದೆ ಕಟ್ಟಿರೋ ಒಂದು ಸ್ಥಿತಿಯಲ್ಲಿ ಇತ್ತು ಅಂದರೆ ಕೈ ಗಂಟು ಅಥವಾ ಅರ್ಬಿ ಏನೂ ಇರಲಿಲ್ಲ ಆದರೆ ಕೈ ಮಾತ್ರ ಈ ರೀತಿ ಇತ್ತು ಅದು ನೋಡಿದಾಗ ಎಲ್ಲರಿಗೆ ಸಾಮಾನ್ಯವಾಗಿ ಬರೋದು ಏನು ಅಂತಂದರೆ ಇದು ರೇಪ್ ಆಗಿದೆ ಕೆಳಗಡೆ ಬಟ್ಟೆ ಇಲ್ಲ ಅಂತಂದು ಮತ್ತು ಅದು ಟೀ ಶರ್ಟ್ ಹಾಕಿ ಏನು ಹಾಕ್ಕೊಂಡಿದ್ದಳು ಅದು ಎಲ್ಲ ಕುತ್ತಿಗೆವರೆಗೂ ಬಂದಿತ್ತು ಸೊ ಆ ಒಂದು ಇದರ ದೃಶ್ಯದ ಮೇಲೆ ಅಲ್ಲಿ ಎಲ್ಲರಿಗೆ ಏನಾಯಿತು ಇದು ರೇಪ್ ಆಗಿದೆ ಮರ್ಡರ್ ಮಾಡಿದ್ದಾರೆ ಅಂತಂದು ಒಂದು ಸಂಶಯನ ನಿಖರವಾಗಿ ಎಲ್ಲರಿಗೂ ಒಂದು ಕಾಣಿಸ್ತಿರುವಂಥ ವಿಷಯ ಹಾಂ ಇನ್ನೊಂದು ವಿಷಯ ಏನು ಅಂತಂದರೆ ಆ ಮಗಳಿಗೆ ಅವರು ಸ್ವಿಮ್ಮಿಂಗ್ ಕಲಿಸಿದ್ರು ಸೊ ಬಾವಿಯಲ್ಲಿ ತಾನಾಗೆ ಹೋಗಿ ಬಿದ್ದಿದ್ದಳು ಅಂತಂದು ಹೇಳಕ್ಕೂ ಆಗಲ್ಲ ಯಾಕಂದರೆ ಆಕೆಗೆ ಸ್ವಿಮ್ಮಿಂಗ್ ಬರ್ತಿತ್ತು ಅಂತ ಕಾರಣನೂ ಇಲ್ಲ ಆಕೆ ಹೋಗಿ ಅಂತ ತಲೆ ಹುಚ್ಚಿರಲಿಲ್ಲ ಏನಿರಲಿಲ್ಲ ಹೋಗಿ ಬಾವಿದಾಗ ಬೀಳಕ್ಕೆ ಸೊ ಅದು ಅವನು ತೆಗೆದು ಇದು ಆದಮೇಲೆ ಇವರಿಗೆ ಸಂಶಯನೇ ಬಂದಿಲ್ಲ ಯಾಕಂದರೆ ಅಲ್ಲಿ ಏನು ಚರ್ಚೆ ನಡೀತಾ ಇತ್ತು ಅಂತಂದರೆ 15-16 ವರ್ಷದ ಹುಡುಗಿ ಸಿಕ್ಕಿದ್ದಾಳೆ ಅಂತಂದು ಸುತ್ತಮುತ್ತ ಊರಿನಲ್ಲಿ ಚರ್ಚೆ ಆಯಿತು ಯಾರು ಹುಡುಗಿ ಅಂತಂದು ಗುರುತಿಸ್ಲಿಕ್ಕೆ ಆಗಲಿಲ್ಲ ಈ ಹುಡುಗಿ ಮನೆಯಿಂದ ಹೋಗಿದ್ದಾಳೆ 15-16 ವರ್ಷ ಅಂತಂದರೆ ಇವನಿಗೆ ಅನುಮಾನ ಬರಲಿಲ್ಲ ನನ್ನ ಮಗಳು ಇರೋದು 11 ವರ್ಷದಕ್ಕೆ ಅದಕ್ಕೆ 15-16 ಅಂದರೆ ನಮ್ಮ ಅಂತನ್ನೋದು ಅವನಿಗೆ ಅನುಮಾನ ಬರಲಿಲ್ಲ ಆಮೇಲೆ ಸೋಮವಾರ ಬೆಳಿಗ್ಗೆ ಅವ್ರ ಮಗ ಅಂದರೆ ಆ ತಂಗಿ ಏನು ಬಲತ್ಕಾರ ಆಗಿ ಕೊಲೆಯಾಗಿತ್ತು ಆ ಹುಡುಗಿಯ ತಮ್ಮ ಆ ವಾಟ್ಸ್ಯಾಪ್ನಾಗೆ ಫೋಟೋ ನೋಡಿ ಆ ಟೀ ಶರ್ಟನ್ನು ನೋಡಿ ಅವ ಗುರುತಿಸಿ ಅವ್ರ ತಂದೆಗೆ ಬಂದು ಹೇಳ್ತಾನೆ ಇದು ನಮ್ಮ ದೀದಿನೇ ಹಳ ಇದು ನಮ್ಮ ಟೀ ಶರ್ಟ್ ಇದು ದೀದಿದೇ ಅದ ಇದು ಅಕ್ಕಿನೇ ಹಳ ಅಂತಂದು ಅವ ಗುರುತಿಸಿದಾಗ ಅವಾಗ ಇವ್ರ ತಂದೆ ಏನು ಮಾಡ್ತಾರೋ ಅವ್ರ ದೊಡ್ಡಮ್ಮ ಏನು ಆ ಹುಡುಗಿ ದೊಡ್ಡಮ್ಮ ಮನೆಗೆ ಫೋನ್ ಮಾಡಿ ಅವ್ರ ಗಂಡಕ್ಕೆ ಕೇಳ್ತಾರೆ ಶನಿವಾರ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದಿದ್ದಳು ಬಂದಾಳೇನಂತ ಏ ಎಲ್ಲ ನಂಬಲ್ಲಿ ಬಂದೇ ಇಲ್ಲ ಅಂತ ಅವ್ರು ಹೇಳ್ಯಾರ ಅವಾಗ ಇವರಿಗೆ ಖಾತ್ರಿ ಆಗ್ತದೆ ನಮ್ಮ ಮಗಳೇ ಈಕೆ ಹಳ ಅಂತಂದು ಅವಾಗ ಅವರು ಕೂಡಲೇ ಪೊಲೀಸರಿಗೆ ಫೋನ್ ಮಾಡ್ತಾರೆ ನಿಂಬರ್ಗಕ್ಕೆ ಪೊಲೀಸರು ಏನು ಹೇಳ್ತಾರೆ ನಾವು ಇದು ಬಾಡಿ ತೊಗೊಂಡು ಹೋಗಿ ಗುಲ್ಬರ್ಗ ಹಾಸ್ಪಿಟಲ್ ಏನು ಮಾರ್ಚುರಿದಾಗ ಇಟ್ಟಿದ್ದೀವಿ ನೀವು ಎಲ್ಲ ಕುಟುಂಬಸ್ಥರು ಹೋಗಿ ಆ ಶವವನ್ನು ನೋಡಿ ಗುರುತಿಸ್ರಿ ಗುರುತಿಸಿದ ಮೇಲೆ ನಾವು ಕೇಸ್ ತೊಗೋತೀವಿ ಅಂತ ಅವ್ರು ಹೇಳ್ತಾರೆ ಅವಾಗ ಎಲ್ಲ ಕುಟುಂಬಸ್ಥರು ಸೇರಿ ಇಲ್ಲಿ ಬರ್ತಾರೆ ಆ ಸಮಯದಲ್ಲಿ ನಾನು ಇಲ್ಲೇ ಇದ್ದೆ ಅವ್ರ ಜೊತೆಯಲ್ಲಿ ನಾನು ಹೋಗಿ ಆ ಶವ ನೋಡಿದೆ ಅವ್ರು ಏನು ಹೇಳಿದ್ರು ಆ ಕೆಳಗಡೆ ಸೊಂಟದ ಕೆಳಗಡೆ ಬಟ್ಟೆ ಇರಲಿಲ್ಲ ಕೈ ಆ ರೀತಿ ಇತ್ತು ಮುಖ ಕಣ್ಣೆಲ್ಲ ಗುಡ್ಡೆ ಹೊರಗೆ ಬಂದಿತ್ತು ಆಮೇಲೆ ಹೆಣ್ಮಕ್ಳು ಅವ್ರದ್ದು ರೀತಿಯಲ್ಲಿ ಏನು ನೋಡಬೇಕಾಗಿತ್ತು ಅವ್ರು ನೋಡಿಕೊಂಡು ಇದು ಕನ್ಫರ್ಮ್ ನಮಗೆ ನೋಡೋ ದೃಷ್ಟಿಯಿಂದ ಕನ್ಫರ್ಮ್ ಏನಾಯಿತು ಇದು ರೇಪ್ ಆ್ಯಂಡ್ ಮರ್ಡರ್ ಇದೆ ಅಂತಂದು ನಮಗೆ ಕನ್ಫರ್ಮ್ ಆಗಿ ನಾವು ಪೊಲೀಸರಿಗೆ ಅದೇ ರೀತಿ ದೂರು ಅವ್ರ ತಂದೆ ಕೊಡ್ತಾರೆ ಆದರೆ ಪೊಲೀಸರು ಆ ಸಂದರ್ಭದಲ್ಲಿ ನೀವು ಯಾರಾದರೂ ನೋಡಿದಿರೇನು ರೇಪ್ ಆಗಿದೆ ಅಂತ ಹೆಂಗೆ ಹೇಳ್ತೀರಿ ನೀವು ಸಂಶಯಾಸ್ಪದ ಕೊಡ್ರಿ ಅಂತಂದು 1-2 ಸರಿ ಅವ್ರು ನಮಗೆ ಹೇಳ್ತಾರೆ ಅವಾಗ ಆ ತಂದೆ ತಾಯಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ನಮಗೂ ಎಲ್ಲರಿಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಇಷ್ಟು ಕ್ಲಿಯರಾಗಿ ಕಾಣಿಸ್ಲತ್ತದೆ ಆದ್ರೂ ಕೂಡ ಇವರು ಸಂಶಯಾಸ್ಪದ ತಗೋರಿ ಕೊಡ್ರಿ ರೇಪ್ ಆ್ಯಂಡ್ ಮರ್ಡರ್ ಅಂತ ಯಾಕೆ ಹೇಳ್ತೀರಿ ಅಂತಂದು ಅವ್ರು ಹೇಳಿದ್ದು ನಮಗೆ ಬೇಜಾರಾಯಿತು ಆದ್ರೂ ಇಲ್ಲ ನೀವು ಏನು ಕೊಡ್ತೀರಿ ಅದು ತೊಗೋತೀವಿ ಅಂತ ಕೊನೆಗೆ ಅವ್ರು ತೊಗೊಂಡ್ರು ಒಂದು 5-10 ನಿಮಿಷ ಚರ್ಚೆ ಮಾಡಿ ತೊಗೊಂಡ್ರು ನಾವು ಕೊಟ್ಟ ರೀತಿಯ ಕಂಪ್ಲೇಂಟ್
ಅದು ತಗೊಂಡ ಮೇಲೆ ಪಿಎಂ ಅದು ಮಾಡಿ ನಾವು ಮತ್ತೆ ಎಲ್ಲ ನಮ್ಮ ಕೆಲವು ಸಾಮಾಜಿಕ ಹೋರಾಟಗಾರರು ನಾವು ನಮ್ಮ ಚಂದ್ರಕಾಂತ್ ಗೋಡ್ಕೆ ಅವರು ನಮ್ಮ ಗುರುನಾಥ ಪೂಜಾರಿ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರು ಮತ್ತೆ ಮಲ್ಲಿಕಾರ್ಜುನ್ ಸಾರ್ವಡ್ ಮತ್ತೆ ಸಾರ್ವಜನಿಕರು ಎಲ್ಲ ಸೇರಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಇದಕ್ಕೆ ಇದು ಮಾಡಬೇಕು ತಪ್ಪಿತಸ್ತ್ರಿಗೆ ಶಿಕ್ಷೆ ಆಗಬೇಕು ಅರೆಸ್ಟ್ ಮಾಡಬೇಕು ಈ ರೀತಿ ಎಲ್ಲ ಒಂದು ಮೆಮೊರಂಡಮ್ ಕೊಡಕ್ಕೆ ಅಲ್ಲಿ ಹೋಗಿ ರಸ್ತೆ ತಡೆ ಮಾಡಿದ್ವಿ ಅಲ್ಲಿ ರಸ್ತೆ ತಡೆ ಮಾಡಿದಾಗ ಡಿಸಿ ಅವರು ಬರಲಕ್ಕೆ ಬಹಳ ಮೀನಮೇಷ ನೋಡೋದು ನೀವು ಒಳಗಡೆ ಬರ್ರಿ ಅಂದ್ರೆ ಇಂತ ಸೆನ್ಸಿಟಿವ್ ಇಶ್ಯೂ ಇದೆ ನಾವು ಏನು ಇಲ್ಲಿ ಬೇರೆ ರಾಜಕೀಯ ಪ್ರತಿಭಟನೆ ಅಲ್ಲ ಅಥವಾ ಏನೋ ಒಂದು ಡೆವಲಪ್ಮೆಂಟ್ದು ಅದು ಇದು ಅಂತಲ್ಲ ಇದು ಒಂದು 11 ವರ್ಷದ ಹುಡುಗಿದ ಬಲತ್ಕಾರ ಆಗಿದೆ ಅದಕ್ಕೆ ಒಂದು ಎಲ್ಲರೂ ಎಮೋಷನಲಿ ತುಂಬ ಶೇಕ್ ಆಗಿದ್ವಿ ಅವತ್ತು ಅವರು ಕುಟುಂಬಸ್ಥರು ಎಲ್ಲ ಬಂದು ರಸ್ತೆಯಲ್ಲಿ ಕೂತಿದ್ದಾರೆ ನೀವು ಬಂದು ಒಂದು ಮೆಮೊರಾಂಡಮ್ ತಗೊಂಡು ಭರವಸೆ ಕೊಟ್ಟರೆ ಅವ್ರ ಕುಟುಂಬಸ್ಥರಿಗೊಂದು ಸಾಂತ್ವನ ಹೇಳಿದ್ರೆ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ನಮ್ದು ಏನೋ ನ್ಯಾಯ ಸಿಗುತ್ತೆ ಅಂತಂದ್ರೆ ಆದರೆ ಅವರು ಬರಲಿ ವರ್ಷದ ಮುಗ್ಧ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಆ ಬಾಲಕಿಯನ್ನು ಬಾವಿಗೆ ಎಸೆದು ಕೊಲೆ ಮಾಡಿರುವಂತಹ ಘಟನೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಗೆ ಆಘಾತಕಾರಿ ಸಂಗತಿ ಇಂಥ ಒಂದು ಅಮಾನುಷ ಘಟನೆ ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಅಲ್ಲಿ ಖಂಡನೆ ಮಾಡ್ತದೆ ಇಂಥ ಘಟನೆಗಳು ಆಳಂ ತಾಲೂಕಿನಲ್ಲಿ ನಿರಂತರವಾಗಿ ನಡೀತಾ ಇವೆ ಕಳೆದ ವರ್ಷವೂ ಕೂಡ ಇಂಥ ಒಂದು ಘಟನೆ ಆಳಂ ತಾಲೂಕಿನಲ್ಲಿ ಆಗಿತ್ತು ಇಂಥ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು ಘಟನೆ ನಡೆದು ಇನ್ನು 3-4 ದಿನಗಳಾದರೂ ಕೂಡ ಒಂದು ಆರೋಪಿಗಳನ್ನು ಇನ್ನೂ ಕೂಡ ಬಂಧಿಸುವಂಥ ಕೆಲಸ ಸಂಪೂರ್ಣವಾಗಿ ಆಗಿಲ್ಲ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಈ ಕೃತ್ಯದಲ್ಲಿ ಪಾಲ್ಗೊಂಡಂಥ ತಪ್ಪಿತಸ್ಥರು ಯಾರೇ ಆಗಿರಲಿ ಶೀಘ್ರವಾಗಿ ಅವರನ್ನು ಬಂಧಿಸಬೇಕು ಅವರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಅದರ ಜೊತೆ ಆ 11 ವರ್ಷದ ಮುಗ್ಧ ಬಾಲಕಿಯ ಕುಟುಂಬದವರು ತುಂಬ ದುಃಖದಲ್ಲಿದೆ ಆ ಕುಟುಂಬಕ್ಕೆ ಆಸರೆಯಾಗಿ ಮತ್ತು ಬೆನ್ನೆಲುಬಾಗಿ ಮತ್ತು ಭಾರತೀಯ ಜನತಾ ಪಕ್ಷ ಆ ಕುಟುಂಬದ ಜೊತೆಗಿರುತ್ತದೆ ಮತ್ತು ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಆ ಬಾಲಕಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಒದಗಿಸಿಕೊಡಬೇಕು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕಂಥೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಂಥ ಒಂದು ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇದ್ದಿದ್ದರಿಂದ ಪೊಲೀಸರು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಯಾವ್ಯಾವ ಗ್ರಾಮಗಳಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಯಾರು ಈ ರೀತಿಯಾದಂಥ ಮೊದಲು ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಮತ್ತು ಗ್ರಾಮಗಳಲ್ಲಿ